ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಆಹಾರದ ಆಯ್ಕೆ ವಿಚಾರದಲ್ಲಿ ರಾಜಕೀಯ ಮಾಡಿ ಜನರ ಭಾವನೆ ಕೆರಳಿಸುವುದು ತರವಿಲ್ಲ ಎಂದು ತುಮಕೂರಿನಲ್ಲಿ ಚಿಂತಕ ದೊರೈರಾಜ್ ತಿಳಿಸಿದ್ದಾರೆ. ಆಹಾರ ಪ್ರತಿಯೊಬ್ಬರ ಹಕ್ಕು, ಅದರ ಆಯ್ಕೆಯು ಅವರಿಗೆ ಬಿಟ್ಟದ್ದು. ಆದರೆ ಆಹಾರ ಆಯ್ಕೆ ವಿಚಾರದಲ್ಲಿ ಗೊಂದಲ ಮಾಡಿಸುವುದು, ಕಟ್ಟುಪಾಡು ಹೇರುವುದು ಅಪಾಯಕಾರಿ ಎಂದು ಚಿಂತಕ ಪ್ರೊಫೆಸರ್ ಕೆ ದೊರೈರಾಜ್ ಹೇಳಿದರು. ತುಮಕೂರಿನಲ್ಲಿ ನಡೆದ ಕೇಂದ್ರದ ಜಾನುವಾರು ಹತ್ಯೆ ನಿಷೇಧ ಹಾಗೂ ತಳ ಸಮುದಾಯಗಳ ಆಹಾರ ಸಂಸ್ಕೃತಿಯ ಹಕ್ಕು ಕುರಿತು ಸಂವಾದದಲ್ಲಿ ಮಾತನಾಡಿ, ಆಹಾರದ ಹಕ್ಕು ಇಂದು ಹೆಚ್ಚು ಪ್ರಚಾರ ಪಡೆಯುತ್ತಿದೆ. ಆದರೆ ಬಡವರ ಕಷ್ಟದ ಬದುಕಿನ ಬಗ್ಗೆ ಮಾತನಾಡುವವರೇ ಇಲ್ಲವಾಗಿದ್ದಾರೆ ಎಂದರು. ಹಸು ಸಾಕುವವರು ರಕ್ಷಣೆ ಮಾಡಬೇಕು ಎಂಬ ಕಾನೂನು ತಂದ್ರೆ ಜನ ಹಸು ಸಾಕೋದನ್ನೇ ಬಿಟ್ಟು ಬಿಡುತ್ತಾರೆ. ಹಸುವಿನ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿರುವುದು ಅಪಾಯಕಾರಿ ಎಂದು ಹೇಳಿದರು. ಹಾಗಾಗಿ ನಾವು ಹಿಂದೆ ಏನು ಆ ಕಾಲಘಟ್ಟಕ್ಕೆ ಅಗತ್ಯಕ್ಕೆ ತಕ್ಕನಾಗಿ ಆದಂತ ವಿಚಾರಗಳನ್ನ ನಾವು ಭವಿಷ್ಯದ ದೃಷ್ಟಿಯಿಂದ ಮತ್ತೆ ವರ್ತಮಾನದಲ್ಲಿ ಅದನ್ನ ಇಟ್ಕೊಂಡು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಆ ರೀತಿಯ ತಿಳುವಳಿಕೆಗಳನ್ನ ಕೊಟ್ಟು. ಸೂಫಿಯಾ ಕಾಲೇಜಿನ ಪ್ರಾಂಶುಪಾಲ ಎಸ್ ರಮೇಶ್ ಮಾತನಾಡಿ, ಹಸು ರಕ್ಷಣೆ ಬಗ್ಗೆ ಮಾತ್ರ ಮಾತನಾಡುತ್ತಾರೆ, ಬೇರೆ ಪ್ರಾಣಿಗಳ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಮೂಕ ಪ್ರಾಣಿಗಳ ವಿಚಾರದಲ್ಲಿ ಕೆಸರೆರಚಾಟ ತರವಲ್ಲ ಎಂದು ಹೇಳಿದರು. ಮುಖಂಡರಾದ ಸೈಯದ್ ಮುಜೀಬ್, ನರಸಿಂಹಮೂರ್ತಿ, ಗೋವಿಂದಯ್ಯ, ರಾಮಯ್ಯ ಇತರರು ಇದ್ದರು. ಕಲಾ ಶಿಕ್ಷಕ ಡಿಕೆ ಅಚ್ಯುತನ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ತುಮಕೂರಿನಲ್ಲಿ ಏರ್ಪಡಿಸಲಾಗಿದೆ. ವೀರಗಲ್ಲು, ಮಾಸ್ತಿ ಕಲ್ಲುಗಳ ಬಗ್ಗೆ ಅಚ್ಯುತನ್ ಕಲಾಕೃತಿ ರಚಿಸಿ ಪ್ರದರ್ಶಿಸಿದ್ದಾರೆ. ಇತಿಹಾಸ ಸಾರುವ ವೀರಗಲ್ಲು, ಮಾಸ್ತಿ ಕಲ್ಲುಗಳ ಬಗ್ಗೆ ಚಿತ್ರಕೃತಿ ರಚಿಸುವ ಪ್ರೌಢಶಾಲೆ ಚಿತ್ರಕಲಾ ಶಿಕ್ಷಕ ಡಿಕೆ ಅಚ್ಯುತನ್ ತುಮಕೂರಿನ ಕಲ್ಪಕುಂಚ ಕಲಾ ಗ್ಯಾಲರಿಯಲ್ಲಿ ಪ್ರದರ್ಶಿಸಿದ್ದಾರೆ. ಅತ್ಯುತ್ತಮ ಸುಮಾರು 30 ಕಲಾಕೃತಿಗಳ ಈ ಪ್ರದರ್ಶನವನ್ನು 2 ದಿನಗಳ ಕಾಲ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಕಾಮರಾಜ್ ಡಿಕೆ ಅಚ್ಯುತನ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಉದ್ಘಾಟಿಸಿದರು. ನಮ್ಮ ಕಲೆ ಸಂಸ್ಕೃತಿಯ ಶ್ರೀಮಂತಿಕೆ ಸಾರುವ ಚಿತ್ರಕಲೆ ಸಾರ್ವಜನಿಕಗೊಳ್ಳಬೇಕು, ಅದು ಹೆಚ್ಚು ಜನಕ್ಕೆ ತಲುಪಿ ಸಮಾಜಮುಖಿಯಾಗಬೇಕು. ಚಿತ್ರಕಲೆ ಬಗ್ಗೆ ಒಲವು ಮೂಡಿಸುವ ಕಾರ್ಯಕ್ರಮವನ್ನು ಚಿತ್ರಕಲಾ ಸಂಘಟನೆಗಳು ಮಾಡಬೇಕು ಎಂದು ಆರ್ ಕಾಮರಾಜ್ ಹೇಳಿದರು. ಚಲನಚಿತ್ರ ಹಾಗೂ ಆ ಕಲಾವಿದರಂತೆ ಚಿತ್ರಕಲೆ ಹಾಗೂ ಚಿತ್ರ ಕಲಾವಿದರು ಸಾರ್ವಜನಿಕರಿಂದ ಆಕರ್ಷಣೆಗೊಳಗಾಗುವುದು ಕಡಿಮೆ. ಚಿತ್ರಕಲೆಯ ಮೌಲ್ಯ, ಮುಖ, ಆಶಯಗಳನ್ನು ಜನರಿಗೆ ತಿಳಿಸಿ ಕಲಾಕೃತಿಗಳನ್ನು ಪರಿಚಯಿಸುವ ಕೆಲಸ ಆಗಬೇಕು. ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವ ವಾತಾವರಣ ಮೂಡಬೇಕು ಎಂದು ಆಶಿಸಿದರು. ಪ್ರಬುದ್ಧಮಾನಕ್ಕೆ ಬಂದ ಸಾಹಿತಿಗಳು, ಕಲಾವಿದರು ತಮ್ಮನ್ನ ಬಿಂಬಿಸಿಕೊಳ್ಳುತ್ತಾರೆ ಹೊರತು ಯುವಜನರಿಗೆ ಪ್ರೋತ್ಸಾಹ ನೀಡುವ ಪ್ರವೃತ್ತಿ ಕಡಿಮೆಯಾಗಿದೆ. ಈ ಸ್ಥಿತಿಯಲ್ಲಿ ಸಮಾಜ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದರು. ಅರಿಕತೆಗಳಲ್ಲಿರತಕ್ಕಂಥವ್ರು ಈ ಕಲಾವಿದರಿಗೆ ಏನಾಗಿದೆ ಅಂದ್ರೆ, ಒಬ್ರು ಪ್ರಬುದ್ಧಮಾನಕ್ಕೆ ಬಂದ್ರೆ ಮತ್ತೊಬ್ಬರನ್ನ ಮೇಲೆತ್ತುವಂತಕ್ಕಂಥದ್ದು ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಲ್ಲ. ಅವ್ರು ಎಲ್ಲವರ ಕಡೆ ತಮ್ಮನ್ನೇ ಬಿಂಬಿಸತಕ್ಕಂತ ರೀತಿಯಲ್ಲಿ ಮಾಧ್ಯಮಗಳನ್ನೇ ಬಳಸ್ಕೊಳ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿ ಅವ್ರದೇ ಆದಂತ ಒಂದು ಇದರಲ್ಲಿ ಎಲ್ಲವರ ಕಡೆ ಸ್ವಾರ್ಥ ಅಂತಕ್ಕಂಥದ್ದು ಬರುತ್ತೆ. ಹಂಗಾಗಿ ನಮ್ಮ ಯುವ ಪ್ರತಿಭೆಗಳನ್ನ, ಅಚ್ಯುತನ ಅಂತವ್ರನ್ನ ಅಥವಾ ಇವತ್ತಿನ ಯುವ ಕವಿಗಳನ್ನ ಅಥವಾ ಯುವ ಸಾಹಿತಿಗಳನ್ನ, ಯುವ ಚಿತ್ರಕಲಾ ಕಲಾವಿದರನ್ನ ಎಲ್ಲೋ ಕಡೆ ಮೂಲೆ ಗುಂಪು ಮಾಡತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆಯೇನು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಹಾಗಾಗಿ ಅದಕ್ಕೆ ಆದಷ್ಟು ಅದಕ್ಕೆ ಒಂದು ಒಂದು ಏನಾದರೂ ಸಮಸ್ಯೆಗೆ ಪರಿಹಾರ ಮುಗಿತಕ್ಕಂಥ ರೀತಿಯಲ್ಲಿ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಭೂತಣ್ಣವರು ಹಿರಿಯರಾಗಿ ಅವರು ಎಲ್ಲ ಒಂದ್ ಕಡೆ ಅದ್ರ ಬಗ್ಗೆ ಒಂದು ಕಳಕಳಿಯನ್ನು ವ್ಯಕ್ತಪಡಿಸೋದ್ರ ಮುಖೇನ ಸಮಾಜದಲ್ಲಿ ಚಿತ್ರಕಲಾ ಏನು ಶಿಕ್ಷಕರಿಗೆ ಅಥವಾ ಕಲಾವಿದರಿಗೆ ಇರ್ತಕ್ಕಂಥ ನಿರ್ಲಕ್ಷ್ಯ ಭಾವನೆಯನ್ನ ಎಲ್ಲೋ ಸಮಾಜ ತೋರ್ತಕ್ಕಂಥದ್ರ ಬಗ್ಗೆ ಒಂದು ಪರಿಹಾರ ಕಂಡು ರೀತಿಯಲ್ಲಿ ಒಂದು ಅರಿವಿನ ಕಾರ್ಯಕ್ರಮವನ್ನು ಹಾಕೋಬೇಕಾಗುತ್ತೆ. ಅದಕ್ಕೆ ತನ್ನದೇ ಆದಂತ ಒಂದು ಹೋರಾಟಗಳನ್ನ ಅಥವಾ ತನ್ನದೇ ಆದಂತ ರೀತಿ ನೀತಿಗಳನ್ನ ಕಾರ್ಯಚಟುವಳಿಗಳನ್ನ ಹಾಕೋದ್ರ ಮುಖೇನ ಅವರಿಗೆ ಒಂದು ನ್ಯಾಯವನ್ನು ಸಹ ಒದಗಿಸತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಮಾತನ್ನ. ಕಲಾವಿದ ಡಿಕೆ ಅಚ್ಯುತನ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕಾಣುವ ವೀರಗಲ್ಲು, ಮಾಸ್ತಿಗಲ್ಲುಗಳು ನಿರ್ಲಕ್ಷ್ಯಕ್ಕೊಳಗಾಗಿವೆ.
ತಮ್ಮ ಊರು ರಾಜ್ಯದ ರಕ್ಷಣೆಗಾಗಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿದವರ ಗೌರವಾರ್ಥ ಸ್ಥಾಪನೆ ಆಗಿರುವ ಇಂತಹ ಶಾಸನಗಳ ಬಗ್ಗೆ ಜನರಿಗೆ ತಿಳಿಸಿಕೊಡುವ ಆಶಯದಿಂದ ತಾವು ಕಲಾಕೃತಿ ರಚಿಸುವುದಾಗಿ ಹೇಳಿದರು. ವೀರಗಲ್ಲು ಮಾಸ್ತಿಗಲ್ಲು ಕೇವಲ ಕಲ್ಲುಗಳಾಗದೆ ಇತಿಹಾಸ ಸಾರುವ ಸ್ಮಾರಕಗಳಾಗಿವೆ. ಒಂದೊಂದು ಕಲ್ಲು ಒಂದೊಂದು ಇತಿಹಾಸದ ಕಥೆ ಹೇಳುತ್ತವೆ. ಇವುಗಳ ಬಗ್ಗೆ ಜನರಿಗೆ ತಿಳಿಸಿ ಹಿಂದಿನವರ ಕಾಳಜಿ ನಾಡ ಪ್ರೇಮ ಸ್ಮರಿಸುವ ಉದ್ದೇಶ ಇದು ಎಂದು ಅಚ್ಯುತನ್ ಹೇಳಿದರು. ಆ ಶಾಸನಗಳು ಇರದು ಆಗಿನ ಕಾಲದಲ್ಲಿ ವೀರ ಯೋಧರುಗಳು ತಮ್ಮ ಗ್ರಾಮ ಆಗಿರಬಹುದು, ತಮ್ಮ ಊರಾಗಿರಬಹುದು, ತಮ್ಮ ದೇಶ ಆಗಿರಬಹುದು, ತಮ್ಮ ರಾಜನ ರಕ್ಷಣೆ ಆಗಿರಬಹುದು, ಅದನ್ನ ಮಾಡ್ತಾ ಮಾಡ್ತಾ ವೀರಾವೇಶನದಿಂದ ಹೋರಾಡಿ ತನ್ನ ಪ್ರಾಣ ತ್ಯಾಗ ಮಾಡ್ತಾನೆ. ಆ ಪ್ರಾಣ ತ್ಯಾಗ ಮಾಡಿದಂತಹ ವೀರ ಯೋಧನ ಬಗ್ಗೆ ಆ ಶಾಸನಗಳನ್ನ ಕೆಲವು ಕಲಾವಿದರುಗಳು ಕೆತ್ತಬಿಟ್ಟು ಸೂರ್ಯ ಚಂದ್ರರು ಇರೋ ತನಕ ಈ ವ್ಯಕ್ತಿಯ ಜೀವನ ಅಮರವಾಗಿರಲಿ ಅಂತ ಹೇಳಿಬಿಟ್ಟು ಅವನ ಬಗ್ಗೆ ಅದ್ರ ಇಷ್ಟನ್ನೆಲ್ಲ ಬರೀತಾರೆ. ಅವನು ಹೋರಾಡಿರ್ತಕ್ಕಂಥ ಸನ್ನಿವೇಶಗಳನ್ನೆಲ್ಲ ಕೆತ್ತಿರ್ತಾರೆ. ಕೆತ್ತಬಿಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈಗ ಅದನ್ನ ಪೀಳಿಗೆ ಮುಗಿದ ತಕ್ಷಣ ನೆಕ್ಸ್ಟ್ ಪೀಳಿಗೆ ಬಂದಾಗ ಇದ್ರು ಇದೇನಿದು ಅಂತ ಕಂದಾಗ ಅಲ್ಲಿರ್ತಕ್ಕಂಥ ಹಿಂದಿನ ಜನ ಅಂದ್ರೆ ವಯಸ್ಸಾದಂತ ಜನಗಳು ಅದ್ರ ಬಗ್ಗೆ ಆ ಮಕ್ಕಳಿಗೆ ಹೇಳ್ತಾರೆ, ನೋಡ್ರಪ್ಪ ಈ ತರ ಇದ್ರು ಹಿಂಗೆಲ್ಲ ಮಾಡಿದ್ರು. ಅದು ಒಂದು ಆ ಮಕ್ಕಳಿಗೆ ಪ್ರೇರೇಪಣೆ ಆಗ್ಲಿ ಅಂತ ಹೇಳ್ಬಿಟ್ಟು ನೀವು ಆ ತರ ಆಗಿ ನೀವು ದೇಶಕ್ಕಾಗಿ ಪ್ರಾಣ ಕೊಡಿ ಅಂತ ಇದರಿಂದ ಅವರು ಮಕ್ಕಳು ಪ್ರೇರೇಪಣೆ ಆಗ್ಬಿಟ್ಟು ಅವ್ರಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಜ್ಞಾನನೂ ಬರುತ್ತೆ, ಹಿಂದಿನ ಜನ ಆ ಹಿಸ್ಟ್ರಿ ಅದ್ರ ಇತಿಹಾಸ ಏನು ಅನ್ನೋದನ್ನು ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಚಿತ್ರಕಲಾ ಉಪನ್ಯಾಸಕ ಕೆಸಿಎನ್ ಪ್ರಸನ್ನ, ಡಯಟ್ ಉಪನ್ಯಾಸಕ ವೇದಮೂರ್ತಿ, ಚಿತ್ರಕಲಾ ಸಂಘದ ಅಧ್ಯಕ್ಷ ಬುದ್ದಣ್ಣ, ಹಿರಿಯ ಕಲಾವಿದರಾದ ಕೆಎಂ ರವೀಶ್, ಮನು ಭಾಗವಹಿಸಿದ್ರು. ತುಮಕೂರು ತಾಲೂಕು ಬೆಳಂದಾರ ಪಂಚಾಯಿತಿ ವ್ಯಾಪ್ತಿಯ ಚಿನಿವಾರನ ಹಳ್ಳಿಯಲ್ಲಿ ಗ್ರಾಮಸ್ಥರು ಪಿಡಿಒಗೆ ತರಾಟೆಗೆ ತೆಗೆದುಕೊಂಡ್ರು. ಜಾಗದ ವಿಚಾರದಲ್ಲಿ ಪಿಡಿಒ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಕಂಪ್ಲೀಟ್ ವರದಿ ಇಲ್ಲಿದೆ. ಒಬ್ಬ ಪಿಡಿಒ ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನ ಅದ್ಭುತವಾಗಿ ಅಭಿವೃದ್ಧಿ ಮಾಡಬಹುದು. ಅದೇ ಪಿಡಿಒ ಒಂದು ಊರನ್ನ ಹಾಳು ಮಾಡಿಬಿಡಬಹುದು. ಗ್ರಾಮಸ್ಥರ ಮಧ್ಯೆ ಜಗಳ ತಂದಿಕ್ಕಿ ದ್ವೇಷ ಸಾಧನೆಗೂ ಕಾರಣವಾಗಿ ಬಿಡಬಹುದು. ತುಮಕೂರು ತಾಲೂಕು ಬೆಳದಾರ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರೇಮ್ ಕುಮಾರ್ ಇಂಥ ಬೆಳವಣಿಗೆಗೆ ಕಾರಣನಾಗಿ ಗ್ರಾಮಸ್ಥರ ಮಧ್ಯೆ ಜಗಳ ತಂದಿಕ್ಕಿದ್ದಾರೆ. ಹೌದು, ಬೆಳಂದಾರ ಗ್ರಾಮ ಪಂಚಾಯಿತಿಯ ಚಿನಿವಾರ ಹಳ್ಳಿಯ ಪಿಡಿಒ ಸೃಷ್ಟಿಸಿರುವ ಗೊಂದಲಕ್ಕೆ ಗ್ರಾಮಸ್ಥರು ಜಗಳವಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮದ ಶಿವಕುಮಾರಯ್ಯ ಎಂಬುವವರಿಗೆ ತನ್ನ ತಂದೆಯಿಂದ ಬಂದ ಜಮೀನಿದೆ. 1967 ಶಿವಕುಮಾರಯ್ಯ ಅವರ ತಂದೆ ಚಿಕ್ಕವೀರಪ್ಪ ನರಸಮ್ಮ ಕೃಷ್ಣಪ್ಪ ದಂಪತಿಯಿಂದ ಜಮೀನು ಕೊಂಡಿದ್ರು. ಇದಕ್ಕೆ ಪೂರಕ ದಾಖಲೆಗಳು ಇವೆ. ಕಂದಾಯ ಕಟ್ಟಿದ ರಸೀದಿಯೂ ಇದೆ, ಚಕ್ಕುಬಂದಿಯೂ ಇದೆ. ದಾಖಲೆಯಲ್ಲಿರುವಂತೆ ಎಲ್ಲಾ ಮಾಹಿತಿ ಸರಿಯಾಗಿದೆ. ಆದರೆ ಇತ್ತೀಚೆಗಷ್ಟೇ ತೆಗೆಸಿದ ದಾಖಲೆಯಲ್ಲಿ ಗ್ರಾಮ ಠಾಣೆ ಸೇರಿಕೊಂಡಿದೆ, ಜೊತೆಗೆ ದಾಖಲೆಯನ್ನ ತಿದ್ದಲಾಗಿದೆ. ಈ ಸಂಬಂಧ ಪಿಡಿಒ ಪ್ರೇಮ್ ಕುಮಾರ್ ಅನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಹಿಂದೆ ಇದ್ದಿದ್ದವರು ಏನು ಮಾಡಿದ್ದಾರೋ ಗೊತ್ತಿಲ್ಲ. ನಮ್ಮ ದಾಖಲೆಯ ಪ್ರಕಾರ ಶಿವಕುಮಾರ್ ಅವರಿಗೆ ಜಾಗವಿಲ್ಲ ಎಂದು ತಲೆಬುಡ ಇಲ್ಲದಂತೆ ಮಾತನಾಡುತ್ತಾರೆ. ಶಿವಕುಮಾರಯ್ಯ ಮನೆ ಕಟ್ಟಲು ಮುಂದಾದಾಗ ಈ ಜಾಗದಲ್ಲಿ ಮನೆ ಕಟ್ಟಬೇಡಿ, ಇದು ತಕರಾರಿನ ಜಾಗ ಎಂದು ಹೇಳಿ ತಡೆದಿದ್ದಾರೆ. ಭಾನುವಾರ ರಜೆ ಇದ್ದರೂ ಗ್ರಾಮಕ್ಕೆ ಬಂದ ಪಿಡಿಒ ಪ್ರೇಮ್ ಕುಮಾರ್ ಮನೆ ಕಟ್ಟಬೇಡಿ ಎಂದು ಹೇಳಿದ್ದಾರೆ. ಇದರಿಂದ ಕೆರಳಿದ ಶಿವಕುಮಾರಯ್ಯ ಅವರ ಕುಟುಂಬದವರು ಪಿಡಿಒ ಜೊತೆ ವಾಗ್ವಾದಕ್ಕೆ ಇಳಿದರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತುಮಕೂರು ಠಾಣಾ ಸಬ್ ಇನ್ಸ್ಪೆಕ್ಟರ್ ಕಾಂತರಾಜು ಪರಿಸ್ಥಿತಿ ತಿಳಿಗೊಳಿಸಿ ಮಂಗಳವಾರ ಇಒ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿಕೊಂಡರು. ಗ್ರಾಮದ ಕೆಲವರ ಮಾತು ಕೇಳಿ ಪಿಡಿಒ ಇಲ್ಲ ಸಲ್ಲದ ತಕರಾರು ತೆಗೆಯುತ್ತಿದ್ದಾರೆ. ಜಾಗ ನಮ್ಮದು ಎಂಬುದಕ್ಕೆ ಮೂಲ ದಾಖಲೆಗಳಿವೆ. ಈ ಸಂಬಂಧ ಕಾನೂನು ತಜ್ಞ ಜಿಬಿ ಸಣ್ಣಮಾರಯ್ಯ ಪರಿಶೀಲಿಸಿ ದಾಖಲೆಗಳು ಸರಿಯಾಗಿವೆ ಎಂಬುದನ್ನ ದೃಢಪಡಿಸಿ ಖಾತೆ ಮಾಡಿಕೊಡುವಂತೆ ಇಒ ನಾಗಣ್ಣ ಅವರಿಗೆ ತಿಳಿಸಿದ್ದಾರೆ. ಇಒ ನಾಗಣ್ಣ ಕೂಡ ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸುವಂತೆ ಪಿಡಿಒಗೆ ಆದೇಶ ಪತ್ರ ಬರೆದಿದ್ದಾರೆ. ಆದರೆ ಪಿಡಿಒ ಸುಮ್ಮನೆ ರಗಳೆ ತೆಗೆಯುತ್ತಿದ್ದಾರೆ, ಗ್ರಾಮಸ್ಥರ ಮಧ್ಯೆ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿವಕುಮಾರಯ್ಯ ಅವರ ಸೋದರರು ಆರೋಪಿಸಿದ್ದಾರೆ. ಅದು ಫೋರ್ಜರಿ ಇದೆ, ಅದು ನಿಮ್ಮ ಹತ್ರ ರೆಕಾರ್ಡ್ ಆಗಿದೆ, ಏನ್ ಮಾಡೋಣ ಹೇಳಿ? ಪಿಡಿಒ ಹಿಂದೆ ದುಡ್ಡು ಹಿಂಗ್ ಮಾಡಿದ್ರೆ ನಾವೇನ್ ಮಾಡೋಣ? ಈ ಒಂದೇ ಅಲ್ಲ, ಎಲ್ಲ ಗ್ರಾಮ ಠಾಣದು ಅವ್ರವ್ರು ಯಾರ್ಯಾರಿಗೆ ದುಡ್ಡು ಕೊಡ್ತಾರೋ ಅವ್ರವ್ರ ಹೆಸರು ಮಾಡ್ಕೊಡ್ತಾವ್ರೆ. ಈಗ ಅಧ್ಯಕ್ಷರಿಗೆ ಯಾರೋ ಇದು ಮಾಡ್ಕೊಟ್ಟಿದ್ದಾರೆ ಜಮೀನ್ ಹಿಂದ್ಗಡೆ, ಎಲ್ಲ ಹಿಂಗೆ ಮಾಡ್ತಾರೆ. ಅಧ್ಯಕ್ಷ ಮೆಂಬರ್ಗಳೆಲ್ಲ ದುಡ್ಡು ತಿಂತಾರೆ, ಗೆಲ್ಲವ್ರಿಗೂ ಅಷ್ಟೇ, ಗೆದ್ಮೇಲೆ ಪಿಡಿಒ ಸೇರಿ ಜೊತೆ ಸೇರಿ ಎಲ್ಲರೂ ಅಕ್ರಮ ಮಾಡ್ತಿದ್ದಾರೆ. ಪಂಚಾಯಿತಿ ತನಿಖೆ ಆಗಬೇಕು, ಪಿಡಿಒ ಮೇಲೆ ಅಧಿಕ ಇದು
ಆಕ್ಷನ್ ತಗೊಂಬೇಕು. ಇವರು ಸರ್ ಯಾರು ಅಧ್ಯಕ್ಷ ಅಧ್ಯಕ್ಷ ಇವರು ಮೆಂಬರು ಇನ್ನೊಬ್ರು ಇದಾರೆ ಸರ್ ಮೆಂಬರ್ಗಳು ಎಲ್ಲ ಸೇರಿ ಇದು ಮಾಡ್ತಿರೋದು. ಸೊ ಇಲ್ಲ ಯಾರು ಬರೋಲ್ಲ ಇಲ್ಲಿ ಪಿಡಿಒಗೆ ದಾಖಲೆ ತೋರಿಸಿದ್ರು ನಿಲ್ಸ್ ಮೂರ್ ತಿಂಗಳಿಂದ ಹೇಳ್ತಿದ್ದಾರೆ ನಾನು ಮೂರ್ ತಿಂಗಳು ನಾನು ಇವಾಗ ಆದೇಶ ಮಾಡಿರೋದನ್ನ ಕೊಟ್ಟಿನಿ ತಾಂಡೋಗಿ ತಾಂಡೋಗಿ ಕೊಟ್ಟರು ಅದ್ ನಮಗೆ ಬಂದೇ ಇಲ್ಲ. ಅವ್ರು ತಂದು ಕೊಡ್ಬೇಕು ನಮ್ಗೆ ಇವ ತಂದು ಕೊಡ್ತಾರೆ ಇವ್ರಿಗೆ ಇವ್ರು ಹೋಗಿ ಇಸ್ಕೊಂಡ್ಬರ್ಬೇಕು. ನಾನು ಜೆರಾಕ್ಸ್ ಕಾಪಿ ತೋರಿಸ್ತಾ ಇದೀನಿ ನೋಡೋಕು ಇದಿಲ್ಲ ನೋಡೋದು ಇಲ್ಲ ಅವರು. ಇತ್ತ ಇಒ ನಾಗಣ್ಣ ಅವರು ಯಾರ ಕೈಗೂ ಸಿಗದೆ ಓಡಾಡುತ್ತಿದ್ದಾರೆ. ಒಬ್ಬ ಪಿಡಿಒ ಆಸೆಗೆ ಬಿದ್ದು ಜಾಗದ ವಿಚಾರದಲ್ಲಿ ರಗಳೆ ತೆಗೆದು ಒಂದು ಗುಂಪಿನ ಪರ ನಿಲ್ಲುತ್ತಿದ್ದಾರೆ. ಇದರಿಂದ ಇಡೀ ಗ್ರಾಮದ ವಾತಾವರಣ ಹಾಳಾಗುತ್ತಿದೆ. ಇಂಥ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಎಂದು ಕೆಲ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅದಕ್ಕೆ ನಾವು ಹೇಳೋದು, ಒಬ್ಬ ಪಿಡಿಒ ಒಂದು ಗ್ರಾಮವನ್ನ ಉದ್ದಾರ ಮಾಡಬಹುದು, ಜೊತೆಗೆ ಗ್ರಾಮದ ವಾತಾವರಣವನ್ನೇ ಹಾಳಾಗಿಡಬಹುದು ಅಂತ. ತಾಲೂಕು ಪಂಚಾಯತಿ ಇಒ ನಾಗಣ್ಣ ಅವರು ಜಾಣ ಕುರುಡು ಬಿಟ್ಟು ಇತ್ತ ಅಧಿಕಾರಿಗಳ ಆಟಕ್ಕೆ ಕಡಿವಾಣ ಹಾಕಬೇಕು. ಜಿಲ್ಲಾ ಪಂಚಾಯತಿ ಸಿಇಒ ಶಾಂತಕುಮಾರ್ ಅವರು ಪಿಡಿಒಗಳ ಕರ್ತವ್ಯದ ಬಗ್ಗೆ ಕಣ್ಣಿಡಬೇಕಿದೆ, ಇಲ್ಲವಾದಲ್ಲಿ ಗ್ರಾಮಗಳಲ್ಲಿ ಹೊಡೆದಾಟ ಬಡಿದಾಟಗಳಾಗಿ ಜನರು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಇದು ಅಧಿಕಾರಿಗಳಿಗೆ ಅರ್ಥವಾದರೆ ಒಳಿತು. ತುಮಕೂರು ತಾಲೂಕು ಮೆಳ್ಳೆಹಳ್ಳಿಯಲ್ಲಿ ಕಾಮುಕನೊಬ್ಬ 6 ವರ್ಷದ ಹಸುಳೆ ಮೇಲೆ ಅತ್ಯಾಚಾರವೆಸಗಿದ್ದಾನೆ. 6 ವರ್ಷದ ಅಸುಳಿಯನ್ನ ಚಾಕೊಲೇಟ್ ಕೊಡಿಸುವುದಾಗಿ ಕರೆದೊಯ್ದು ಕಾಮುಕ ಆಕೆ ಮೇಲೆ ಅತ್ಯಾಚಾರ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ತುಮಕೂರು ತಾಲೂಕು ಮೆಳೆಕೋಟೆಯ 35 ವರ್ಷದ ವೇದಮೂರ್ತಿ ಎಂಬಾತ ತಮ್ಮ ಸಂಬಂಧಿಕರ ಬಾಲಕಿಯನ್ನ ಪುಸಲಾಯಿಸಿ ಕರೆದೊಯ್ದು ದುಷ್ಕೃತ್ಯವೆಸಗಿದ ಘಟನೆ ಶುಕ್ರವಾರ ಮಧ್ಯಾಹ್ನ ನಡೆದಿತ್ತು. ಬಾಲಕಿ ಮನೆಯವರಿಗೆ ತಿಳಿಸಿದ ಮೇಲೆ ವಿಷಯ ಬಯಲಾಯಿತು. ಗ್ರಾಮಸ್ಥರು ಆರೋಪಿ ವೇದಮೂರ್ತಿಯನ್ನ ಹಿಡಿದು ತಳ್ಳಿಸಿ ಪೊಲೀಸರಿಗೆ ಒಪ್ಪಿಸಿದರು. ತುಮಕೂರು ಮಹಿಳಾ ಠಾಣಾ ಪೊಲೀಸರು ವೇದಮೂರ್ತಿಯನ್ನ ಬಂಧಿಸಿದ್ದಾರೆ. ಅತ್ಯಾಚಾರಕ್ಕೊಳಗಾದ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜೆಡಿಎಸ್ನ ಎಸ್ಟಿ ಸಮಾವೇಶ ದಾವಣಗೆರೆಯಲ್ಲಿ ನಡೆಯಲಿದ್ದು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುವವರು ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಚೆನ್ನಿಂಗಪ್ಪ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಜುಲೈ 1ರಂದು ಜೆಡಿಎಸ್ನ ರಾಜ್ಯಮಟ್ಟದ ಪರಿಶಿಷ್ಟ ವರ್ಗದ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು ಸಮ್ಮೇಳನದಲ್ಲಿ ಭಾಗವಹಿಸುವವರು ಎಂದು ಜೆಡಿಎಸ್ನ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷ ಹೊದಿಕೆರೆ ರಮೇಶ್ ಹೇಳಿದರು. ತುಮಕೂರಿನಲ್ಲಿ ಜೆಡಿಎಸ್ನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ರೈತಾಪಿ ವರ್ಗದಿಂದ ಹಿಡಿದು ಎಲ್ಲಾ ವರ್ಗದ ಮತ್ತು ಎಲ್ಲಾ ವಲಯಗಳಿಗೆ ಕೊಡುಗೆ ನೀಡಿ ಶೋಷಿತ ಜಾತಿಗಳಿಗೆ ರಾಜಕೀಯ ಪ್ರತಿನಿಧಿ ನೀಡಲು ಶ್ರಮಿಸಿದ ಎಚ್ಡಿ ದೇವೇಗೌಡರ ಕೊಡುಗೆ ಶ್ಲಾಘನೀಯ ಎಂದರು. ಜುಲೈ 1ನೇ ತಾರೀಕು ಶನಿವಾರ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ರಾಜ್ಯ ಮಟ್ಟದ ಜನತಾದಳ ಸಮಾವೇಶ ಕೂಡ ಆಗಿದೆ. ಇದು ಉದ್ದೇಶ, ಈ ಹಿಂದೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಎಲ್ಲ ಈ ರಾಜ್ಯದ ಎಲ್ಲ ವಲಯಗಳಿಗೆ ಮತ್ತು ಎಲ್ಲ ವರ್ಗಗಳಿಗೆ ಕೊಟ್ಟಂಥ ಕೊಡುಗೆಗಳಿಗಿಂತ ಮಿಗಿಲಾಗಿ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಸಾಕಷ್ಟು ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ರಾಜನಹಳ್ಳಿಯಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠ ಸ್ಥಾಪನೆಗೆ ಎಚ್ಡಿ ಕುಮಾರಸ್ವಾಮಿಯವರು ಭೂಮಿ ಖರೀದಿಗೆ ಧನ ಸಹಾಯ ಮಾಡಿದರು ಎಂದರು. ಇತ್ತೀಚೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರನ್ನ ಶೋಷಿತರನ್ನ ಅಭಿವೃದ್ಧಿ ಹೆಸರಿನಲ್ಲಿ ವಂಚಿಸುತ್ತಿವೆ ಎಂದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿ ಚೆನ್ನಿಂಗಪ್ಪ, ಶಾಸಕ ಸುರೇಶ್ ಬಾಬು, ಪರಿಶಿಷ್ಟ ವರ್ಗದ ಜಿಲ್ಲಾಧ್ಯಕ್ಷ ಎಚ್ಎಸ್ ಕೃಷ್ಣಮೂರ್ತಿ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಹಕ್ಕನ್ನ ಕೇಳುವವರು ಕರ್ತವ್ಯವನ್ನ ಮರೆಯಬಾರದು ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಡಾ ಸ್ವಾಮಿ ವೀರೇಶಾನಂದ ಸರಸ್ವತಿ ಹೇಳಿದ್ದಾರೆ. ವಿಶ್ವವೇ ಮೆಚ್ಚುವ ಭಾರತದ ಸಂಸ್ಕಾರ, ಪರಂಪರೆ, ಮೌಲ್ಯಗಳು ಇತ್ತೀಚಿನ ನಾಗರಿಕತೆಯ ಕಣ್ಕೋರೈಸುವ ವೈಭವದ ನಡುವೆ ಮೆರೆಯುತ್ತಿದೆ. ನಮಗೆ ಗ್ಲೋಬಲೈಸೇಷನ್, ಮಾಡರ್ನೈಸೇಷನ್ ಜೊತೆಗೆ ಮೌಲ್ಯಗಳು ಜಾಗತೀಕರಣಗೊಳ್ಳಬೇಕಾಗಿರುವುದು ಇತ್ತೀಚಿನ ಅತಿ ಮುಖ್ಯ ಸಂಗತಿ ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವೀರೇಶಾನಂದ ಸರಸ್ವತಿ ತಿಳಿಸಿದರು. ತುರುವೇಕೆರೆಯಲ್ಲಿ ಲಯನ್ಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಸಾಧನೆಯ ಹಾದಿಯಲ್ಲಿ ಲಯನ್ಸ್ 100ರ ಸಂಭ್ರಮ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. ಮೌಲ್ಯಗಳಲ್ಲಿ ತ್ಯಾಗ ಮತ್ತು ಸೇವೆ ಪ್ರಧಾನಾಂಶಗಳಾಗಿವೆ. ಇದೆಲ್ಲದರ ನಡುವೆ ಮನುಷ್ಯನ ಮನಸ್ಸು ದುರ್ಬಲಗೊಳ್ಳುತ್ತಿದೆ. ಕಳಪೆ ಮಟ್ಟದ ಯೋಜನೆ ಒಂದು ಆಘಾತವೇ ಸರಿ. ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳು ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಇದೆ. ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಹಕ್ಕನ್ನ ಹೆಚ್ಚು ಪ್ರೀತಿಸುತ್ತಾ ಕರ್ತವ್ಯಗಳನ್ನ ಮರೆಯುತ್ತಿದ್ದೇವೆ ಎಂದು ವಿಷಾದಿಸಿದರು. ಮಾನವನ ಬದುಕನ್ನು
ಲಯನ್ ಸಂಸ್ಥಾಪಕ ಅಧ್ಯಕ್ಷರಾದ ಎಂಡಿ ಲಕ್ಷ್ಮೀನಾರಾಯಣ್ ಲಯನ್ ಶತಮಾನೋತ್ಸವದ ಸ್ಮರಣಾರ್ಥ ದೃಷ್ಟಿ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿ. ಲಯನ್ಸ್ ಅಂತಾರಾಷ್ಟೀಯ ಸಂಸ್ಥೆ ಸ್ಥಾಪನೆಗೊಂಡು ಸಮಾಜಮುಖಿ ಚಟುವಟಿಕೆಗಳೊಂದಿಗೆ 100 ವರ್ಷ ಸ್ಪಂದಿಸಿದರೆ ಸ್ಥಳೀಯ ಲಯನ್ಸ್ ಸಂಸ್ಥೆ ಸಾಧನೆಯ ಹಾದಿಯಲ್ಲಿ 27 ವರ್ಷಗಳನ್ನು ಕ್ಷಮಿಸಿ ತಾಲೂಕಿನಾದ್ಯಂತ ಮನೆ ಮಾತಾಗಿದೆ ಎಂದರು. ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ ವಿರಕ್ತ ಮಠದ ಶ್ರೀ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿ ಆಶೀರ್ವಚನ ನೀಡಿ ಅವರು ಕಳೆದ 27 ವರ್ಷಗಳಿಂದ ಲಯನ್ ಸಂಸ್ಥೆ ಶಿಕ್ಷಣ ಆರೋಗ್ಯ ಅಸಹಾಯಕರಿಗೆ ದನಿಯಾಗುವ ಮೂಲಕ ಸಾಮಾಜಿಕ ಕಳಕಳಿಯೊಂದಿಗೆ ಸೇವೆ ಚಟುವಟಿಕೆಗಳನ್ನು ನಡೆಸಿ ತನ್ನದೇ ಆದ ಛಾಪು ಮೂಡಿಸಿದೆ ಎಂದರು. ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ನೇತ್ರ ಚಿಕಿತ್ಸಾ ಶಿಬಿರ, ಶೈಕ್ಷಣಿಕವಾಗಿ ಹಲವು ಶಾಲೆಗಳಿಗೆ ಪೂರಕ ಸೌಲಭ್ಯಗಳ ವಿತರಣೆ, ಅಸಹಾಯಕ ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಧನ, ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ಸಾರ್ವಜನಿಕ ತಂಗುದಾಣ ನಿರ್ಮಿಸಿರುವುದು ಸ್ವಾಗತಾರ್ಹ ಎಂದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಪ್ರದೀಪ್ ಗುಪ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಕಿದ್ವಾಯ್ ಆಸ್ಪತ್ರೆಯ ನಿರ್ದೇಶಕ ಡಾ ಲಿಂಗೇಗೌಡ, ಪ್ರಗತಿಪರ ಕೃಷಿಕ ಬಸವರಾಜ್ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಅರ್ಷಿತಾ, ಕಾವ್ಯ, ಭಾರ್ಗವ್ ಅವರನ್ನು ಅಭಿನಂದಿಸಲಾಯಿತು. ಸಮಾರಂಭದಲ್ಲಿ ಲಯನ್ಸ್ನ ಸುನಿಲ್ ಬಾಬು, ಪಿಎಚ್ ಧನಪಾಲ್, ಡಾ ಎ ನಾಗರಾಜ್, ಗಂಗಾಧರ್ ದೇವರಮನೆ, ಹಿತೇಶ್ ವಿರೂಪಾಕ್ಷ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಹುಳಿಯಾರಿನಲ್ಲಿ ರಂಜಾನ್ ಪ್ರಯುಕ್ತ ಇಫ್ತಿಯಾರ್ ಕೂಟ ಏರ್ಪಡಿಸಲಾಗಿತ್ತು. ಇಫ್ತಿಯಾರ್ ಕೂಟ ಸಾಮರಸ್ಯಕ್ಕೆ ಕಾರಣವಾಗಲಿ ಎಂದು ಕಾಂಗ್ರೆಸ್ ಮುಖಂಡ ಸಾಸಲು ಸತೀಶ್ ಹೇಳಿದರು. ಸಾಮೂಹಿಕ ಇಫ್ತಿಯಾರ್ ಕೂಟಗಳು ಸಾಮರಸ್ಯಕ್ಕೆ ಪೂರಕವಾಗಿದೆ ಎಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಡಾ ಸಾಸಲು ಸತೀಶ್ ತಿಳಿಸಿದರು. ಹುಳಿಯಾರಿನ ಶಾದಿ ಮಹಲ್ನಲ್ಲಿ ತಾವು ಏರ್ಪಡಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು. ರಂಜಾನ್ ತಿಂಗಳು ಉಪವಾಸಕ್ಕೆ ಮಹತ್ವ ನೀಡಿ ಕುರಾನ್ನಲ್ಲಿ ಉಪವಾಸ ಕಡ್ಡಾಯಗೊಳಿಸಿದೆ. ಉಪವಾಸ ಮಾಡುವುದರಿಂದ ತಾಳ್ಮೆ, ಸಹನೆ ಮತ್ತು ಪರೋಪಕಾರದಂತಹ ಸದ್ಗುಣಗಳು ಬೆಳೆಯುತ್ತವೆ. ಆದ್ದರಿಂದ ರಂಜಾನ್ ತಿಂಗಳು ದಾನ, ಪ್ರಾರ್ಥನೆ ಮತ್ತು ಬಡವರಿಗೆ ಉಚಿತ ಆಹಾರ ಸಾಮಗ್ರಿಗಳನ್ನು ನೀಡಿ ಪುಣ್ಯ ಪಡೆದುಕೊಳ್ಳುತ್ತಾರೆ. ಅದರಂತೆ ತಾವು ಪ್ರತಿ ವರ್ಷದಂತೆ ಈ ವರ್ಷವೂ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದೇವೆ ಎಂದರು. ಹಿಂದೂ ಮುಸ್ಲಿಂ ಸಮುದಾಯದ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಶಾಂತಿ ಸಹಬಾಳ್ವೆಯಿಂದ ನೆಮ್ಮದಿಯ ಜೀವನ ನಡೆಸಬೇಕು. ಎಲ್ಲಾ ಧರ್ಮಗಳು ಶಾಂತಿ ಸಹಬಾಳ್ವೆ ಸೌಹಾರ್ದತೆಯನ್ನು ಬೋಧಿಸುತ್ತವೆ. ಆದರೆ ಧರ್ಮದ ಸಾರ್ವನ್ನ ಅರ್ಥೈಸಿಕೊಂಡು ಒಗ್ಗೂಡಿ ನಡೆಯಬೇಕಾದ ಅಗತ್ಯವಿದೆ. ಒಂದು ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಸಮಾಜದ ಇತರೆ ಧರ್ಮಗಳು ಗೌರವಿಸಬೇಕು ಎಂದು ಹೇಳಿದರು. ಬೆಳಗುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು, ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೋಹನ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಸ್ಲಿಂ ಯುವಕ ಸಂಘದವರು, ಅಲೆಮಾರಿ ಸಂಘದ ರಾಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತ್ಯಾಮಗೊಂಡ್ಲು ಬಳಿ ರಸ್ತೆ ಅಭಿವೃದ್ದಿ ಕಾಮಗಾರಿ ಆರಂಭವಾಯಿತು. ನರೇಗಾ ಯೋಜನೆಯಡಿ ಈ ಕಾಮಗಾರಿ ನಿರ್ವಹಿಸಲಾಗುತ್ತಿದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ತಿಪ್ಪೆಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಚಾಲನೆ ನೀಡಲಾಯಿತು. ನರೇಗಾ ಯೋಜನೆಯಡಿ 560 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯ ರಸ್ತೆಯ ಜೊತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಉನ್ನತೀಕರಣಗೊಳ್ಳುತ್ತದೆ ಎಂದು ಮುಖಂಡ ತ್ಯಾಗರಾಜ್ ತಿಳಿಸಿದರು. ಸುಮಾರು ಜನ 15 ಮನೆಗಳಿದ್ದಾವೆ. ನಮ್ಮ ಚಿಕ್ಕರಾಮನವರ ಮನೆವರೆಗೂ ಒಂದು ಹೋಗಕ್ಕೆ ಸಂಪರ್ಕ ಕೊರತೆ ಇತ್ತು. ನಾನು ಚುನಾವಣೆ ಮುಂಭಾಗದಿಂದ ಬಂದಾಗ ಇದೊಂದು ಕೇಳಿದ್ರು, ಇದನ್ನ ಮಾಡಿಕೊಟ್ರೆ ನಾವು ನಿಮ್ಗೆ ಸಹಕಾರ ಮಾಡ್ತೀವಿ ಅಂತ. ಆ ರೀತಿ ನಮ್ಗೆ ಸಹಕಾರ ಮಾಡಿದ್ರೆ ಅದನ್ನ ನಮ್ಗೆ ಮಾತಾಡಿಸ್ಕೋಬೇಕಲ್ಲ. ಆ ಉದ್ದೇಶದಿಂದ ನಮ್ಮ ಗ್ರಾಂಟ್ಸ್ ಇಲ್ಲಿಗೆ ಹೆಚ್ಚು ಹೆಚ್ಚಾಗೋದ್ರಿಂದ ನಮ್ಮ ಗ್ರಾಂಟ್ಸ್ ಹಾಕಕ್ಕಾಗಲಿಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಗ್ರಾಮಸ್ಥರನ್ನೆಲ್ಲ ಒಗ್ಗೂಡಿಸಿ ಅವರ ಕೂಲಿ ಮುಖಾಂತರ ತಗೊಂಡು ನರೇಗಾ ಕಾರ್ಯಕ್ರಮ ತಗೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಇಲ್ಲಿಂದ ಚಿಕ್ಕರಾಮನವರ ಮನೆಯಿಂದ ಮುಖ್ಯ ರಸ್ತೆಯವರೆಗೂ ಸಂಪರ್ಕ ರಸ್ತೆ ಇದು. ಇದು ಸುಮಾರು ಒಂದು 20 ಲಕ್ಷ ಖರ್ಚಾಗ್ತದೆ. 3 ಪೀಸ್ ಮಾಡ್ಕೊಂಡಿದ್ದೀವಿ. 3 ಪೀಸ್ ಮಾಡಿಕೊಂಡು ಹಂತ ಹಂತವಾಗಿ ಇದನ್ನ ಮುಗಿಸ್ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ನೀವು ತಾಲೂಕ್ ಪಂಚಾಯಿತಿ ಇದ್ರಲ್ಲಿ? ಮಣ್ಣೆ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಉಷಾರಾಣಿ, ಬಗರ್ ಹುಕುಂ ಕಮಿಟಿಯ ಹನುಮಂತರಾಜು, ಪುರುಷೋತ್ತಮ್ ಮತ್ತಿತರರು ಪಾಲ್ಗೊಂಡಿದ್ದರು. ತ್ಯಾಮಗೊಂಡ್ಲು ರೈತ ಸಂಪರ್ಕ ಕೇಂದ್ರದಲ್ಲಿ ಸಮಗ್ರ ಕೃಷಿ ಅಭಿಯಾನ ನಡೆಯಿತು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಸಮಗ್ರ ಕೃಷಿ ಅಭಿಯಾನ ಸಮಾರೋಪ ಸಮಾರಂಭವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪುಷ್ಪವತಿ ಉದ್ಘಾಟಿಸಿದರು. ನೆಲಮಂಗಲ ತಾಲೂಕಿನ ಎಲ್ಲಾ ಹೋಬಳಿಗಳಿಗಿಂತ ತ್ಯಾಮಗೊಂಡ್ಲುವಿನಲ್ಲಿ ಕಳೆದ ಹಲವು ತಿಂಗಳಿನಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿ ಇಲ್ಲದೆ ಬಹಳ ತೊಂದರೆಯಾಗಿತ್ತೆಂದು ಈ ಸಂದರ್ಭದಲ್ಲಿ ತಿಳಿಸಿದರು.
ಸಿಡಿ ತರದ ಅವಶ್ಯಕ ಸಕಾಲದಲ್ಲಿ ನೀವು ಕಳ್ಸ್ಕೊಡ ನಾನು ಬಂದಾಗೆಲ್ಲ ಇರ್ತೀನಿ. ನಾನು ನಿಮ್ಮ ಕೃಷಿ ಇಲ್ಲಿ ಕ್ಯಾಮಂಡು ಇದು ಬಂದಾಗೆಲ್ಲ ಹೇಳ್ತಾ ಇದ್ದೀನಿ. ಏನಿಲ್ವ ಇನ್ನೆಂಟು ಒಂದು ವಾರದ ಮುಂಚೆ ಕೊಡಿ, ಮುಗಿದೋದ ಮೇಲೆ ಇನ್ನೆಂಟು ಕೊಡಬೇಡಿ. ಮಳೆ ಬಿದ್ದ ತಕ್ಷಣ ರೈತರು ಕಾಯಲ್ಲ, ಯಾರು ಸಿಗಲ್ಲ ಅಂದ್ರೆ ಮನೆಗಿರ ರಾಗಿನೇ ಉಣ್ಣ ರಾಗಿಲೇ ಬಿಟ್ಬಿಡ್ತಾರೆ ಅಂತ ಅಷ್ಟು ನೋವಿದೆ. ದಯವಿಟ್ಟು ಇದು ಬೇಗ ಹೋಗ್ತಾರೆ ಅವ್ರು ಬಸ್ಬಿಟ್ಟು ಮಧ್ಯ ನಿಮ್ಗೇನೈತೆ ಎಲ್ಲ ವಂಚನೆ ಇಲ್ಲದಂಗೆ ರೈತರ ಮುಂದೆ ಹೇಳಿ ಚರ್ಚೆ ಮಾಡಕ. ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಿಂದ ರೈತರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ತಿಳಿಸಿಕೊಟ್ರು. ಕೃಷಿ ಅಭಿಯಾನದ ಅಂಗವಾಗಿ ಬಿತ್ತನೆ ಬೀಜ, ಟ್ರ್ಯಾಕ್ಟರ್, ಕ್ರಿಮಿನಾಶಕ ಸಿಂಪಡಣೆ ಉಪಕರಣಗಳು, ತೋಟದ ಬೆಳೆಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮತ್ತು ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಅನಸೂಯ, ಅನಿತಾ ತ್ಯಾಗರಾಜ್, ಮೀನುಗಾರಿಕೆ ಇಲಾಖೆಯ ಅಮೃತ, ರೈತ ಸಂಪರ್ಕ ಕೇಂದ್ರದ ಶಿವಕುಮಾರ್, ರೇಷ್ಮೆ ಇಲಾಖೆಯ ಶ್ರೀನಿವಾಸ್ ಮತ್ತಿತರರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.